ಹಾಯ್ ಫ್ರೆಂಡ್ಸ್, ನಾನು ಟೂಗೋ ಟೆಕ್ ಕನ್ನಡಿಂದ ಮಾತಾಡ್ತಾ ಇದ್ದೀನಿ. ನಾನು ನಿಮಗೆ ಮೈಕ್ರೋಸಾಫ್ಟ್ ವರ್ಡಲ್ಲಿ ರಿವ್ಯೂ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ರಿವ್ಯೂ ಟ್ಯಾಬು ನೋಡಿ, ರಿವ್ಯೂ ಟ್ಯಾಬಲ್ಲಿ ಇಷ್ಟು ಟೋಟಲ್ ಇಷ್ಟಿರುತ್ತೆ. ಇಷ್ಟು ನಾನು ಒಂದು ಬೈ ಒಂದು ಎಕ್ಸ್ಪ್ಲೇನ್ ಮಾಡ್ಕೊಂಬರ್ತೀನಿ ಬೇಗ ಬೇಗ, ಆದಷ್ಟು ಬೇಗ. ಫಸ್ಟ್ ಸ್ಪೆಲ್ಲಿಂಗ್ ಆ್ಯಂಡ್ ಗ್ರಾಮರ್. ಸ್ಪೆಲ್ಲಿಂಗ್ ಆ್ಯಂಡ್ ಗ್ರಾಮರ್ ಏನು ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ಎ ಬಿ ಸಿ ಬೇರೆದು ಏನಾರ ಒಂದು ಮೀನಿಂಗ್ಫುಲ್ ಏನಾರ ವರ್ಡ್ ಟೇಕ್ ಮಾಡೋಣ. ಬೋ ಆಪಲ್ ಸ್ಪೆಲ್ಲಿಂಗ್ ರಾಂಗ್ ಇದೆ, ಓಕೆ, ಇದು ಆಪಲ್ ಇದು. ಅದಾದಮೇಲೆ ಎಜುಕೇಷನ್ ಸ್ಪೆಲ್ಲಿಂಗ್ ರಾಂಗ್ ಹಾಕ್ತೀನಿ, ನೋಡೋಣ. ಎಜುಕೇಷನ್ ಐ ಮಿಸ್ ಆಗಿದೆ, ಆಪಲಲ್ಲಿ ಉಲ್ಟಾಗಿದೆ. ಸ್ಪೆಲ್ಲಿಂಗ್ ಆ್ಯಂಡ್ ಗ್ರಾಮರ್ಗೆ ನೋಡಿ, ಆಪಲ್ ಆಪಲ್ದು ಸಜೆಷನ್ ಕೊಡ್ತಿದೆ ನಿಮಗೆ, ಯಾವುದು ಆಪಲ್ಲ ಚೇಂಜು ಈ ಥರ ಚೇಂಜ್ ಮಾಡ್ಕೊಬೋದು. ಎಜುಕೇಷನ್ ಚೇಂಜು ಈ ರೀತಿ ಚೇಂಜ್ ಕೂಡ ಮಾಡ್ಕೊಬೋದು. ನೀವು ಬುಕ್ ಏನೋ ರೆಕಗ್ನೈಸ್ ಮಾಡಿಲ್ಲ, ಸಪೋಸ್ ಬೇರೆ ಹಾಕೋಣ ನಂಬರ್ ನೇಮು, ನೇಮು ರೆಕಗ್ನೈಸ್ ಮಾಡಿಲ್ಲ ಅದು, ನೋಡೋಣ. ಗೋ ಗೋ ಗೋಯಿಂಗ್ಗೆ ಗೋಗ್ ಅಂತ ಹಾಕಿದ್ದೀನಿ, ನೋಡೋಣ. ಇದು ನೀವು ಈ ಥರನೂ ಕೂಡ ಮಾಡ್ಬೋದು, ರೈಟ್ ಕ್ಲಿಕ್ ಮಾಡಿದ್ರೆ ನೋಡಿ ಗೋಯಿಂಗ್ ಅಂತ ಬರುತ್ತೆ. ಇಲ್ಲಾದ್ರೆ ಇಲ್ಲಿಗೆ ಹೋಗಿ ಸ್ಪೆಲ್ಲಿಂಗ್ ಆ್ಯಂಡ್ ಗ್ರಾಮರ್ಗೆ ಹೋದರೆ ನಿಮ್ಗೆ ಆಪ್ಷನ್ಸ್ ಕೊಡುತ್ತೆ ಒಂದು ನಾಲ್ಕೈದು. ನೋಡಿ, ಆಟೋ ಕರೆಕ್ಟ್ ಕೊಟ್ಟಿದ ತಕ್ಷಣ ಆಟೋ ಕರೆಕ್ಟ್ ಆಗುತ್ತೆ, ನೀವು ಸೆಲೆಕ್ಟ್ ಮಾಡಿದ್ರೇ ಆಟೋ ಕರೆಕ್ಟ್ ಆಗುತ್ತೆ. ಆ್ಯಡ್ ಟು ಡಿಕ್ಷನರಿ, ಡಿಕ್ಷನರಿಗೆ ನಾನು ಇವಾಗ ಬುಕ್ ಆ್ಯಡ್ ಮಾಡಿದಾನ ಅದು ಆ್ಯಡ್ ಮಾಡ್ಕೊಬೋದು. ಗೋಯಿಂಗ್ ನೋಡಿ, ಈ ಥರ ಗೋಯಿಂಗ್ ನೇಮ್ಸ್ ಎಲ್ಲ ನೀವು ಡಿಕ್ಷನರಿಗೆ ಆ್ಯಡ್ ಮಾಡ್ಕೊಂಡ್ರೆ ಮುಂದಿನ ಫ್ಯೂಚರಲ್ಲಿ ಸ್ಪೆಲ್ಲಿಂಗ್ ಕರೆಕ್ಟ್ ಬಂದರೆ ಕರೆಕ್ಟಾಗಿ ಬರುತ್ತೆ ನಿಮಗೆ. ಮತ್ತು ರಿಸರ್ಚ್ ಏನಂದರೆ, ಇದ್ರ ಬಗ್ಗೆ ಇವಾಗ ಆಪಲ್ ಬಗ್ಗೆ ರಿಸರ್ಚ್ ಮಾಡ್ಬೋದು. ಇದಕ್ಕೆ ಇಂಟರ್ನೆಟ್ ಆನ್ ಆಗಿದೆ, ನಿಮ್ಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಆಲ್ ರೆಫರೆನ್ಸ್ ಬುಕ್ ಹೋದರೆ ಸರ್ಚ್ ಆಗ್ತಿದೆ ನೋಡಿ, ಆಪಲ್ ಬಗ್ಗೆ ಇನ್ಫಾರ್ಮೇಷನ್. ಅದು ಇದು ಒಂದು ಕೈಂಡ್ ಆಫ್ ಫ್ರೂಟು, ಮತ್ತು ಅದ್ರ ಸೆಂಟರ್ ಕೋರು ಏನೇನೋ ಒಂದಿದೆ, ಆ ಫ್ರೀ ಟ್ರೀ ಅದೇನೋ ಇದೆ, ಫ್ರೂಟ್ ಟ್ರೀ. ಈ ರೀತಿ ನೀವು ಆಪಲ್ ಆಪಲ್ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಬೋದು. ಅದು ನೋನ್ ಆಗಲಿ, ಅದ್ರ ಅಬ್ಜೆಕ್ಟಿವ್ ಆಗಲಿ. ಎಜುಕೇಷನ್ ಕೊಡೋಣ, ಕಾಪಿ ಪೇಸ್ಟ್. ಎಜುಕೇಷನ್ ರಿಲೇಟೆಡ್ ಸರ್ಚ್ ಮಾಡಿದ್ರೆ ಏನು ಬರುತ್ತೆ ನೋಡಿ, ಎಜುಕೇಷನ್ ರಿಲೇಟೆಡ್ ಸರ್ಚ್ ಮಾಡಿದ್ರೆ ಇದು ಇಂಪೈರಿಂಗ್ ಆಫ್ ಅಕ್ವೈರಿಂಗ್ ನಾಲೆಜ್, ನಾಲೆಜ್ ರಿಲೇಟೆಡು, ನಾಲೆಜ್ ಈ ಥರ ಎಜುಕೇಷನ್ ರಿಲೇಟೆಡು ಈ ಥರ ಬರುತ್ತೆ ರಿಸರ್ಚ್ ಮಾಡಿದ್ರೆ ಎಜುಕೇಷನ್ನ. ಇವಾಗ ಥೀಸಿಸ್ ಅಂದರೆ, ಥೀಸಿಸ್ ಅಂದರೆ ಇದು ರಿಲೇಟೆಡ್ ವರ್ಡ್ಸ್ ಬರುತ್ತೆ. ಇವಾಗ ನೋಡಿರಿ, ಆಪಲ್ದು ರಿಲೇಟೆಡ್ ವರ್ಡ್ಸ್ ಥೀಸಿಸ್ ಹೊಡೆದ್ರೆ, ಆ್ಯಕ್ಚುಲಿ ಆಪಲ್ ರಿಲೇಟೆಡ್ ವರ್ಡ್ಸ್ ಫೈಂಡ್ ಔಟ್ ಮಾಡ್ತಿಲ್ಲ, ಬೇರೆದು ಟ್ರೈ ಮಾಡೋಣ. ಎಜುಕೇಷನ್ ರಿಲೇಟೆಡ್ ವರ್ಡ್ ನೋಡೋಣ, ಕಾಪಿ ಪೇಸ್ಟ್. ಸರ್ಚ್ ಮಾಡಿದ್ರೆ ಎಜುಕೇಷನ್ ರಿಲೇಟೆಡ್ ವರ್ಡ್ ನೋಡಿ, ಟೀಚಿಂಗು ಇಲ್ಲ ಸಮಾನಾರ್ಥಕ ಪದ ಮತ್ತು ವಿರುದ್ಧ ಪದ ಆ ಥರ ಬರುತ್ತಲ್ವಾ, ಆ ಥರದ್ದು ಒಂದಷ್ಟು ಇರುತ್ತೆ, ಸಮಾನಾರ್ಥಕ ಪದ ಒಂದಷ್ಟು ಇರುತ್ತೆ. ಕಾಪಿ ಪೇಸ್ಟ್ ನೋಡಿ, ಲೀವಿಂಗ್ ಅದ್ರದ್ದು ಸಮಾನಾರ್ಥಕ ಪದ ಈ ರೀತಿ, ಗೋಯಿಂಗ್ಗೆ ಲೀವಿಂಗ್ ಸಮಾನಾರ್ಥಕ ಪದ ಈ ರೀತಿ. ನಿಮಗೆ ಸಮಾನಾರ್ಥಕ ಪದ, ವಿರುದ್ಧ ಪದಗಳು, ಅಬ್ಜೆಕ್ಟಿವ್, ನೌನ್ಸು ಈ ರೀತಿ ಬರುತ್ತೆ. ಥೀಸಿಸ್ ಅಂದರೆ ಅದು, ಮತ್ತು ಟ್ರಾನ್ಸ್ಲೇಟ್. ಸಪೋಸ್ ಇದು ಆಪಲ್ ಅಂದರೆ ನಾನು ಟ್ರಾನ್ಸ್ಲೇಟ್ ಮಾಡಬೇಕು ಯಾವುದನ್ನ ಲ್ಯಾಂಗ್ವೇಜ್ಗೆ. ಫಾರ್ ಎಕ್ಸಾಂಪಲ್ ಹಿಂದಿ ಅಂತ ಇದೆ, ಇವಾಗ ಸದ್ಯಕ್ಕೆ ಸೇವ್ ಅಂತ ಇದೆ, ಇನ್ಸರ್ಟ್ ಮಾಡಿದ ತಕ್ಷಣ ನೋಡಿ ಸೇವ್ ಅನ್ನೋದು ಬಂತು. ಇವಾಗ ಸಪೋಸ್ ನಾನು ಆಪಲ್ದೆ ಕನ್ನಡಕ್ಕೆ ಮಾಡ್ತೀನಿ, ಕನ್ನಡ ಸೇಬು ನೋಡಿ ಆಟೋಮೆಟಿಕಾಗಿ ಬಂದಿದೆ. ಸೇಬನ್ನ ಚೇಂಜ್ ಮಾಡಿಬಿಡೋಣ, ಇದಕ್ಕೋಗಿ ಇನ್ಸರ್ಟ್ ಕೊಟ್ಟರೆ ಸೇಬು ಅಂತ ಬಂದಿದೆ ನೋಡಿ. ಈ ರೀತಿ ಕನ್ನಡ ವರ್ಡ್ ಕೂಡ ನೀವು ಈ ರೀತಿ ಟ್ರಾನ್ಸ್ಲೇಟ್ ಮಾಡ್ಬೋದು. ಸಪೋಸ್ ಒಂದು ಎಲ್ಲ ವರ್ಡು ಟ್ರಾನ್ಸ್ಲೇಟ್ ಆಗುತ್ತೆ ಅನ್ನೋ ಡೌಟೆ, ಒಂದಷ್ಟು ವರ್ಡು ಟ್ರಾನ್ಸ್ಲೇಟ್ ಆಗ್ಬೋದು, ವರ್ಡ್ ವೈಸ್ ಟ್ರಾನ್ಸ್ಲೇಟ್ ಆಗ್ಬೋದು ನೋಡಿ. ಶಿಕ್ಷಣ ಈ ರೀತಿ ನೀವು ಟ್ರಾನ್ಸ್ಲೇಷನ್ ಮಾಡ್ಬೋದು ಒಂದು ಲ್ಯಾಂಗ್ವೇಜಿಂದ ಇನ್ನೊಂದು ಲ್ಯಾಂಗ್ವೇಜ್ಗೆ. ನೋಡಿ, ಕಂಟ್ರೋಲ್ ಝೆಡ್ ಕೊಟ್ಟರೆ ನಾರ್ಮಲ್ ಆಗೋಯಿತು. ಈ ರೀತಿ ನೀವು ಒಂದು ವರ್ಡಿಂದ ಇನ್ನೊಂದು ವರ್ಡಿಗೆ ಟ್ರಾನ್ಸ್ಲೇಟ್ ಮಾಡ್ಬೋದು. ಇದು ನಿಮಗೆ ಟರ್ನ್ ಆಫ್ ಟ್ರಾನ್ಸ್ಲೇಟಿಂಗ್ ಸ್ಕ್ರಿಪ್ಟ್ ಏನಾರ ಸ್ಕ್ರೀನ್ ಟಿಪ್ಸ್ ಇದ್ದರೆ ಇದು ಬೇರೆ ಲ್ಯಾಂಗ್ವೇಜಿಗೆ ಟ್ರಾನ್ಸ್ಲೇಟ್ ಆಗುತ್ತೆ. ನಮ್ಮದು ಆಲ್ರೆಡಿ ಯುನೈಟೆಡ್ ಸ್ಟೇಟ್ ಇದೆಯಲ್ಲ, ಅದಕ್ಕೋಸ್ಕರ ನಾನು ಸ್ಕ್ರೀನ್ ಟಿಪ್ಸ್ ಏನು ಬೇಡ ಅಂತ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಮತ್ತು ಇಲ್ಲಿ ನೀವು ಯಾವುದನ್ನ ಮಾರ್ಕ್ ಸೆಲೆಕ್ಟೆಡ್, ಇವಾಗ ಇವಾಗ ಲ್ಯಾಂಗ್ವೇಜ್ ಯಾವ್ದು ಸೆಲೆಕ್ಟ್ ಆಗಿದೆ ಅದ್ರಲ್ಲಿ ಮಾರ್ಕ್ ಮಾಡಿ ಅಂತ ಹೇಳ್ತಿದೆ. ನಾನು ಆಲ್ರೆಡಿ ಲ್ಯಾಂಗ್ವೇಜ್ ಆಟೋಮೆಟಿಕ್ ಸೆಲೆಕ್ಟ್ ಆಗಿದೆ, ನೀವು ನೋಡ್ಬೋದು. ಇಂಗ್ಲೀಷ್ ಯುನೈಟೆಡ್ ಸ್ಟೇಟ್ ಸೆಲೆಕ್ಟ್ ಆಗಿದೆ ಆಪಲ್ಲು. ಇಂಗ್ಲೀಷ್ ಇಂಡಿಯಾ ಕನ್ನಡ, ಇವಾಗ ಕನ್ನಡ ಇದೆಯಾ ಇಲ್ವಾ ಆಟೋಮೆಟಿಕ್ಕಾಗಿ ನಿಮಗೆ ರೆಕಗ್ನೈಸ್ ನೋಡಿ, ಯುನೈಟೆಡ್ ಸ್ಟೇಟೇ ಅಂತಲೇ ಆಟೋಮೆಟಿಕ್ಕಾಗಿ ತೋರಿಸುತ್ತೆ, ಯಾಕಂದರೆ ನಾವು ಆಲ್ರೆಡಿ ಯುನೈಟೆಡ್ ಸ್ಟೇಟ್ದೆ ಸೆಲೆಕ್ಟ್ ಮಾಡಿರೋದು ಇಂಗ್ಲೀಷು, ಅದಕ್ಕೋಸ್ಕರ. ಇವಾಗ ವರ್ಡ್ ಕೌಂಟ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಸೆಲೆಕ್ಟ್ ಆನ್ ವರ್ಡ್ ಕೌಂಟ್ ಕೊಟ್ಟಿದ ತಕ್ಷಣ ನೋಡಿ, ಎಷ್ಟು ಪೇಜಸ್ಸು, ಎಷ್ಟು ವರ್ಡ್ಸ್ ಇದೆ, ಎಷ್ಟು ಕ್ಯಾರೆಕ್ಟರ್ಸ್ ಇದೆ ನೋಡಿ. ಒಂದು ಪೇಜು, ಮೂರು ವರ್ಡು, ಗೋಯಿಂಗ್ ಅನ್ನೋದು, ಆಪಲ್ ಅನ್ನೋದು, ಎಜುಕೇಷನ್ ಅನ್ನೋದು, ಕ್ಯಾರೆಕ್ಟರ್ಸ್ ವಿತ್ ನೋ ಸ್ಪೇಸು, ಸ್ಪೇಸ್ಗಳು ಬಂದಿದೆಯಲ್ಲ ಅದು, ಮತ್ತು ಪ್ಯಾರಾಗ್ರಾಫ್ಸು, ಮತ್ತು ಲೈನ್ಸು, ಈ ರೀತಿ ಮೂರು ಲೈನ್ ಇದೆ ನೋಡಿ. ಈ ರೀತಿ ನಿಮಗೆ ವರ್ಡ್ ಕೌಂಟ್ ಆಗುತ್ತೆ, ಎಷ್ಟು ಪ್ಯಾರಾಗ್ರಾಫ್ ಇದೆ, ಎಷ್ಟು ಲೈನ್ಸ್ ಇದೆ ಅಂತ. ಈ ಥರ ವರ್ಡ್ ಕೌಂಟ್ ಅಂದರೆ ವರ್ಡನ್ನ ಕೌಂಟ್ ಮಾಡೋದದು ನೋಡಿ. ಒಂದಷ್ಟು ಫಾರ್ ಎಕ್ಸಾಂಪಲ್ ಒಂದಷ್ಟು ತೊಗೊಳ್ತೀನಿ, ಇದಿಷ್ಟು ಡಿಲೀಟ್ ಮಾಡಿಬಿಡ್ತೀನಿ, ಒಂದಷ್ಟು ವರ್ಡ್ ತೊಗೊತೀನಿ, ರ್ಯಾಂಡ್
ನೋಡಿ ಇದು ಒಂದಷ್ಟು ವರ್ಡ್ ವರ್ಡ್ಸ್ ಬಂದಿದೆ. ಇವಾಗ ನಾನು ಇಷ್ಟನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ ವರ್ಡ್ ಕೊಂಡು ಹೋಗಿದ ತಕ್ಷಣ ನೋಡಿ ಒಂದು ಪೇಜ್ ಇದೆ, ಮತ್ತು 185 ವರ್ಡ್ ಇದೆ, 898 ಕ್ಯಾರೆಕ್ಟರ್ಸ್ ವಿತ್ ನೋ ಸ್ಪೇಸ್, ಈ ರೀತಿ ಕೌಂಟ್ ಆಗುತ್ತೆ. ಆ್ಯಕ್ಚುಲಿ ವರ್ಡ್ ಕೌಂಟ್ ಆಗೋದನ್ನು ವರ್ಡ್ ಕೌಂಟ್ ಅಂತೀವಿ. ವರ್ಡ್ ಮತ್ತು ಪ್ಯಾರಾಗ್ರಾಫು ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಲೆವೆಲ್ಸು. ಕಮೆಂಟ್ ಅಂದರೆ ಇವಾಗ ಡಾಕ್ಯುಮೆಂಟ್ ಲುಕ್ ಅನ್ನು ತಗೊಂಡು ಕಮೆಂಟ್ ಮಾಡ್ತಿದ್ದೀನಿ. ಫಾರ್ ಎಕ್ಸಾಂಪಲ್ ABCD ಅಂತ ಕಮೆಂಟ್ ಮಾಡಿದ್ದೀನಿ. ಡಾಕ್ಯುಮೆಂಟ್ ಲುಕ್ ಅಂತ ತೊಗೊಂಡು ನೀವು ಏನಾರು ಎರರು ಇಲ್ಲದಿದ್ರೆ ಏನಾರು ಇಂಪಾರ್ಟೆಂಟು ಈ ಥರ ಏನಾರು ಇದ್ದರೆ ನೀವು ಟೈಪ್ ಮಾಡ್ಕೊಬೋದು. ಇಷ್ಟು ವರ್ಡ್ ತೊಗೊಂಡು ಫಾರ್ ಎಕ್ಸಾಂಪಲ್ ಟೆಂಪ್ಲೇಟ್ಸ್ ಅಂತ ವರ್ಡ್ ತೊಗೊಂಡಿದ್ದೀನಿ. ಇದಕ್ಕೊಂದು ಕಮೆಂಟ್ ಹಾಕೋಣ. ನೀವು ಕಮೆಂಟ್ ಕೊಟ್ಟಿದ ತಕ್ಷಣ ನೋಡಿ ಈ ಥರ ಕಮೆಂಟ್ ಅಂತ ಒಂದು ಸರ್ಚ್ ಆಗುತ್ತೆ. ನೋಡಿ MN ಅಂತ ಕಮೆಂಟ್ ಹಾಕಿದ್ದೀನಿ. ಈ ರೀತಿ ನೀವು ಕಮೆಂಟ್ಗಳು ಹಾಕೋಬೋದು. ನೋಡ್ಬೋದು MNO ಅಂತ ಕಮೆಂಟ್ ಹಾಕಿದ್ದೀನಿ, ಎರಡು ಕಮೆಂಟ್ ಹಾಕಿದ್ದೀನಿ. ಇದನ್ನು ಪ್ರೀವಿಯಸ್ ನೆಕ್ಸ್ಟ್ ಕೂಡ ಮಾಡ್ಕೊಬೋದು. ಸಪೋಸ್ ಇದನ್ನು ಸೆಲೆಕ್ಟ್ ಮಾಡಿದರೆ ನೆಕ್ಸ್ಟ್ ಕೂಡ ನೆಕ್ಸ್ಟ್ ಕೊಟ್ಬೋದು. ಪ್ರೀವಿಯಸ್ ಅಂದರೆ ಪ್ರೀವಿಯಸ್ ಹಿಂದೆ ಇದು ಕಮೆಂಟ್ಗೆ ಹೋಗುತ್ತೆ. ನೀವು ಎಡಿಟ್ ಕೂಡ ಮಾಡ್ಕೊಬೋದು, ಡಿಲೀಟ್ ಕೂಡ ಮಾಡ್ಬೋದು. ಡಿಲೀಟ್ ಕೊಟ್ಟರೆ ಡಿಲೀಟ್ ಆಗೋಗುತ್ತೆ. ಈ ರೀತಿ ಇದೆಲ್ಲ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇದು ಎಕ್ಸೆಲಲ್ಲಿ. ನೀವು ಅದು ನೋಡಿಲ್ಲ ಅಂದರೆ ಅದು ನೋಡಿ ಇದು ನೋಡಿ, ಯಾಕಂದರೆ ಅದು ಇನ್ನೂ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದಕ್ಕಿಂತ ನಿಧಾನಕ್ಕೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದು ಕೂಡ ನೋಡ್ಬೋದು, ನಿಮ್ಗೆ ಆರಾಮ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೋಡ್ಬೋದು ಪ್ರಿವಿಯಸ್. ನೆಕ್ಸ್ಟು ಟ್ರ್ಯಾಕ್ ಚೇಂಜಸ್, ಟ್ರ್ಯಾಕ್ ಕೂಡ ಚೇಂಜ್ ಮಾಡ್ಕೋಬೋದು. ಟ್ರ್ಯಾಕ್ ಚೇಂಜಸ್ ಅಂದರೆ ಇವಾಗ ನಾನು ಈ ಡಿಲೀಟ್ ಮಾಡ್ತೀನಿ, ಟ್ರ್ಯಾಕ್ ಚೇಂಜಸ್ ಹೊಡೆದು ಡಿಲೀಟ್ ಮಾಡ್ತೀನಿ. ಡಿಲೀಟ್ ನೋಡಿ, ಡಿಲೀಟ್ ಆದರೆ ಏನೇನು ನೀವು ಚೇಂಜಸ್ ಮಾಡಿದ್ರೆ ಅದು ಟ್ರ್ಯಾಕ್ ಮಾಡುತ್ತೆ. ಆ್ಯಕ್ಚುಲಿ ಇವಾಗ ನಾನು ಡಿಲೀಟ್ ಮಾಡಿದ್ದೀನಿ, ಬಟ್ ಟ್ರ್ಯಾಕ್ ಚೇಂಜಸ್ ಅನ್ನೋದು ಕ್ಲಿಕ್ ಮಾಡಿ ಡಿಲೀಟ್ ಮಾಡಿದ್ದೀನಿ. ಇವಾಗ ಟ್ರ್ಯಾಕ್ ಆಗ್ತಿದೆ ಅದು. ನಾನು ಏನೇನೇ ಚೇಂಜಸ್ಗಳು ಮಾಡಿದ್ರೆ ಟ್ರ್ಯಾಕ್ ಆಗ್ತಿರುತ್ತೆ. ಫಾರ್ ಎಕ್ಸಾಂಪಲ್ ನಾನು ಇದನ್ನು ಒಂದಷ್ಟನ್ನು ಬೋಲ್ಡ್ ಲೆಟರಲ್ಲಿ ಮಾಡ್ತೀನಿ. Ctrl+B ನೋಡಿ, ಬೋಲ್ಡ್ ಲೆಟರ್ ಮಾಡಿದೆ. ನೋಡಿ ಅಲ್ಲಿ ಫಾರ್ಮ್ಯಾಟೆಡ್ ಸೈಡಲ್ಲಿ ಬಂದಿದೆ, ಫಾರ್ಮ್ಯಾಟೆಡ್ ಬೋಲ್ಡ್ ಕಾಂಪ್ಲೆಕ್ಸ್ ಸ್ಕ್ರಿಪ್ಟ್ ಫಾಂಟ್ ಬೋಲ್ಡ್. ನೋಡ್ಬೋದು ಫಾರ್ಮ್ಯಾಟೆಡ್ ಆಗಿದೆ, ಬೋಲ್ಡ್ ಲೆಟರ್ಗೆ ಅಂತ ತೋರಿಸಿದೆ. ಈ ರೀತಿ ಫಾರ್ಮ್ಯಾಟ್ ಆಗಿದೆ, ಇಷ್ಟು ಡಿಲೀಟ್ ಆಗಿದೆ. ನೋಡಿ ಟ್ರ್ಯಾಕ್ ಚೇಂಜಸ್ಸು, ಚೇಂಜಸ್ ಟ್ರ್ಯಾಕಿಂಗ್ ಆಪ್ಷನ್. ನಿಮ್ಗೆ ಬೇರೆ ಬೇರೆ ಕಲರ್ಸ್ಗಳು ಕೊಡ್ಕೊಬೋದು, ಯಾವ್ದಾದ್ರು ಲೀಟ್, ಯಾವ್ದಾದ್ರು ಅಂಡರ್ಲೈನ್ಸು ಅಷ್ಟೇ. ಡಿಫ್ರೆಂಟ್ ಡಿಫ್ರೆಂಟ್ ಟ್ರ್ಯಾಕ್ ಚೇಂಜಸ್ಸಲ್ಲಿ ಅದು ಆಪ್ಷನ್ಸ್ ಅದು. ಮತ್ತು ಇದು ಕೂಡ ನೀವು ಏನಾರು ಚೇಂಜಸ್ ಬೇಕಾದ್ರೆ ಮಾಡ್ಕೋಬೋದು. ಟ್ರ್ಯಾಕ್ ಚೇಂಜಸ್ಗಳಲ್ಲಿ ನಾರ್ಮಲಾಗಿ ಟ್ರ್ಯಾಕ್ ಚೇಂಜಸ್ ಅಂದರೆ ಇಷ್ಟಿದೆ ಇಷ್ಟೇ. ನಾನು ಟ್ರ್ಯಾಕ್ ಚೇಂಜಸ್ ಮೇಲೆ ಕ್ಲಿಕ್ ಮಾಡಿ ನೀವು ಏನೇನು ಟ್ರ್ಯಾಕನ್ನು ಚೇಂಜಸ್ ಮಾಡಿದ್ದೀರಿ. ಬಲೂನ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ನಾನು ಒಂದಷ್ಟು ಶೋ ಬಲೂನ್ಸ್ ಅಂದರೆ ರೈಟ್, ಫಾರ್ ಎಕ್ಸಾಂಪಲ್ ಶೋ ಬಲೂನ್ಸ್ ಅಂತ ಕೊಡ್ತೀನಿ. ನೋಡಿ ಅಲ್ಲೇನು ಡಿಲೀಟ್ ಆಗಿದೆಯೋ ಅದು ರೈಟ್ ಸೈಡಲ್ಲೇ ಬಂದಿದೆ. ಇವಾಗ ಕಮೆಂಟ್ಸ್ ಅಂದರೆ ಇದೆಯಲ್ಲ ಅದೆಲ್ಲ ಬಲೂನ್ಸೇ. ಬಲೂನ್ಸ್ ಅಂದರೆ ರೈಟ್ ಸೈಡಲ್ಲಿ ನಿಮಗೆ ಚಿಕ್ಕದಾಗಿ ತೋರಿಸೋದು, ಪ್ಯಾರಾಗ್ರಾಫಲ್ಲಿ ತೋರಿಸ್ತಿರೋದು. ಫಾರ್ ಎಕ್ಸಾಂಪಲ್ ಕಮೆಂಟ್ ಅಂತ ಬಂದಿದೆಯಲ್ಲ ಅದೆಲ್ಲ ಬಲೂನ್ಸೇ ಆ್ಯಕ್ಚುಲಿ. ಬಲೂನ್ಸ್ ಬೇಡ, ರಿಮೂವ್ ಮಾಡ್ಕೊಂಡು ರಿಮೂವ್ ಮಾಡೋದು. ಕಮೆಂಟ್ಸ್ ಎಲ್ಲ ಹೊರಟೋಯ್ತು. ಈ ರೀತಿ ಶೋ ಬಲೂನ್ಸ್, ಶೋ ಕಮೆಂಟ್, ಓನ್ಲಿ ಕಮೆಂಟ್ ಆ್ಯಂಡ್ ಫಾರ್ಮ್ಯಾಟೆಡ್. ಫಾರ್ಮ್ಯಾಟೆಡ್ ಆ್ಯಂಡ್ ಕಮೆಂಟ್ಸ್ ಮಾತ್ರ ತೋರಿಸೋದು ಈ ಥರ ತೋರಿಸುತ್ತೆ. ಮತ್ತು ಫೋಲ್ ಶೋ ಬ ಹೋಲ್ ಬಲೂನ್ ಅಂದರೆ ಈ ರೀತಿ ಪೂರ್ತಿ ತೋರಿಸುತ್ತೆ ವಿತ್ ಡಿಲೀಟೆಡ್ನು. ಇವಾಗ ನಾವು ಶೋ ಕಮೆಂಟ್ ಆ್ಯಂಡ್ ಫಾರ್ಮ್ಯಾಟೆಡ್ ಬಲೂನ್ಸ್ ಇನ್ ಬಲೂನ್ಸ್ ಅಂತ ಕೊಟ್ಟಿದ್ದೀವಿ. ಜಸ್ಟ್ ಅದು ಮಾತ್ರ ನಾರ್ಮಲಾಗಿ ಅದೇ ಸೆಲೆಕ್ಟ್ ಆಗಿದೆ ಡಿಫಾಲ್ಟಾಗಿ. ಫೈನಲ್ ಶೋಯಿಂಗ್ ಮಾರ್ಕಪ್ ಅಂದರೆ ಈ ರೀತಿ ನಾರ್ಮಲಾಗಿ ಇವಾಗ ತೋರಿಸ್ತಿರೋದು. ಫೈನಲ್ ಅಂದರೆ ಫೈನಲ್ ಆಗಿ ಡಿಲೀಟ್ ಆಗಿರೋದು ಎಲ್ಲ ಆಗಿ, ಬೋಲ್ಡ್ ಲೆಟರ್ ಆಗಿರೋದೆಲ್ಲ ಆಗಿ ಈ ರೀತಿ ತೋರಿಸ್ತಿದೆ. ಚೇಂಜಸ್ ಆಗಿರೋದೇನು ತೋರಿಸ್ತಿಲ್ಲ. ಅಲ್ಲೇ ಶೋ ಒರಿಜಿನಲ್ ಮಾರ್ಕಪ್, ಒರಿಜಿನಲ್ ಆಗಿ ಈ ರೀತಿ ಮಾರ್ಕಪ್ ಆಗಿದೆ. ನೀವು ನೋಡ್ಬೋದು ಇದು ಡಿಲೀಟ್ ಆಗಿರೋದು ಮತ್ತು ಒರಿಜಿನಲ್ ಶೋಯಿಂಗ್ ಮಾರ್ಕಪ್. ಒರಿಜಿನಲ್ ಒರಿಜಿನಲ್ ಕ್ಲಿಕ್ ಮಾಡೋದು ಫಸ್ಟ್ ನಾವು ಏನು ಡಾಟಾ ತೊಗೊಂಡಿದ್ದೀವೋ ಅದೇ ಡೇಟಾ ಇಲ್ಲಿ ತೋರಿಸ್ತಿದೆ. ಫೈನಲ್ ಶೋಯಿಂಗ್ ಮಾರ್ಕಪ್ ಈ ರೀತಿ ತೋರಿಸ್ತಿದೆ. ಕಮೆಂಟ್ಸು ಬೇಕಾದ್ರೆ ತೆಗೆದುಬಿಡ್ಬೋದು ಮಾರ್ಕಪ್ಪಲ್ಲಿ. ಇವಾಗ ಶೋ ಮಾರ್ಕಪ್ಪಲ್ಲಿ ನಾನು ಫಾರ್ಮ್ಯಾಟಿಂಗ್ ಅಂತ ಕ್ಲಿಕ್ ಮಾಡಿದ್ರು ನಾನು ಇವಾಗ ನಿಮಗೆ ನೋಡಿ ರಿವ್ಯೂವಿಂಗ್ ಪೇನ್ ಮತ್ತು ಫಾರ್ಮ್ಯಾಟಿಂಗ್ ಈ ಥರ ನಿಮಗೆ ಫಾರ್ಮ್ಯಾಟಿಂಗ್ ಕೂಡ ಬರುತ್ತೆ. ಫಾರ್ಮ್ಯಾಟಿಂಗ್ ಅಂದ್ರೇನು, ಫಾರ್ಮ್ಯಾಟ್ ಚೇಂಜ್ ಮಾಡಿರ್ತೀವಿ ಬೋಲ್ಡ್ ಲೆಟರ್ಗೆ ಮತ್ತು ಇಟಾಲಿಕ್ಗೆ ಆ ಥರ. ನೋಡಿ ಇದನ್ನು ನಾವು ಫಾರ್ಮ್ಯಾಟಿಂಗ್ ಕೂಡ ಮಾಡ್ಬೋದು. ಮತ್ತು ರಿವ್ಯೂ ಪೇನ್ ಅಂದರೆ ಏನೇನು ನೀವು ಚೇಂಜಸ್ ಮಾಡಿದಿರೋ ಅದೆಲ್ಲ ಒಂದು ಕಡೆ ಬರುತ್ತೆ ರಿವ್ಯೂ ಪೇನಲ್ಲಿ. ನೋಡಿ ಕಮೆಂಟ್ಸನ್ನು ಚೇಂಜ್ ಮಾಡಿದಿರಾ, ಮತ್ತು ಇಷ್ಟು ಡಿಲೀಟ್ ಮಾಡಿದಿರಾ, ಮತ್ತು ಇಷ್ಟು ಇನ್ಸರ್ಟ್ ಮಾಡಿದಿರಾ, ಮತ್ತು ಫಾರ್ಮ್ಯಾಟ್ ಆಗಿದೆ, ಮತ್ತು ಕಮೆಂಟ್ ಇನ್ನೊಂದು ಕೊಟ್ಟಿದ್ದೀರಾ. ಈ ರೀತಿ ನಿಮಗೆ ಕಮೆಂಟ್ಸು ಮತ್ತು ಇದು ಫಾರ್ಮ್ಯಾಟ್ ಆಗಿರೋದು ಕೂಡ ಡೀಟೇಲ್ಸ್ ನಿಮಗೆ ಇಲ್ಲಿ ತೋರಿಸುತ್ತೆ. ನೋಡಿ ಮೇಲ್ಗಡೆ ಇಂಟೆನ್ಷನ್ ಈ ಥರ ಫುಲ್ ಡೀಟೇಲ್ಸ್ ತೋರಿಸುತ್ತೆ ಎಷ್ಟು ಡಿಲೀಟ್ ಮಾಡಿದಿರ ಅವೆಲ್ಲ. ನೀವು ರಿವ್ಯೂ ಪೇನ್ ಮತ್ತು ಹಾರಿಜಾಂಟಲ್ ಕೊಟ್ಟರೆ ನೀವು ಹಾರಿಜಾಂಟಲ್ ಕೂಡ ನೋಡ್ಬೋದು. ನೀವು ಹಾರಿಜಾಂಟಲ್ ಕೂಡ ನೋಡಿ, ನೀವು ಸಪೋಸ್ ಇದು ಮೂವ್ ಮಾಡಿದ್ರೆ ಈ ರೀತಿ ನೋಡಿ ಕಮೆಂಟ್ಸು ಮತ್ತು ಡಿಲೀಟ್ ಯಾವುದಾಗಿದೆ, ಇನ್ಸರ್ಟ್ ಏನು ಮಾಡಿದ್ದೀರಾ, ಇನ್ಸರ್ಟು ಮಾಡಿದ್ದೀರಾ, ಮತ್ತು ಫಾರ್ಮ್ಯಾಟ್ ಆಗಿದೆ, ಮತ್ತು ಕಮೆಂಟ್ ಇನ್ನೊಂದು. ಈ ರೀತಿ ಪೂರ್ತಿ ಡೀಟೇಲ್ಸ್ ರಿವ್ಯೂ ಅಂದರೆ ಏನಂದರೆ ನೀವು ಏನು ಮಾಡಿದಿರ ಅದು ರಿವ್ಯೂ ಕೊಡುತ್ತೆ. ಮತ್ತು ಫೈನ್ ಫಾರ್ಮ್ಯಾಟಿಂಗ್ ಅಂದರೆ ಶೋ ಮಾರ್ಕಪ್ ಇವಾಗಿರೋದು.
ಮತ್ತು ಇನ್ ಟ್ರ್ಯಾಕ್ ಚೇಂಜಸ್ ಅಂದರೆ ಏನೇನು ಟ್ರ್ಯಾಕ್ ಚೇಂಜಸ್ ಏನೇನು ಚೇಂಜಸ್ ಮಾಡಿದ್ರೆ ಅದನ್ನು ಟ್ರ್ಯಾಕ್ ಮಾಡೋದಂದರೆ ಟ್ರ್ಯಾಕ್ ಚೇಂಜಸ್ ಅಂತೀವಿ, ಅದ್ರದ್ದು ಪೂರ್ತಿ ಡೀಟೇಲ್ಸ್ ಇದು. ಇವಾಗ ಸಪೋಸ್ ನಾವು ಇದನ್ನು ಅಕ್ಸೆಪ್ಟ್ ಮಾಡಿದ್ವಿ ಅಂದ್ಕೊಳ್ಳಿ, ಅಕ್ಸೆಪ್ಟ್ ಅಂಡ್ ಮೂವ್ ನೆಕ್ಸ್ಟ್ ಕೊಟ್ಟರೆ ಅದು ಅಕ್ಸೆಪ್ಟ್ ಆಗಿದೆ, ನೆಕ್ಸ್ಟಿಗೆ ಹೋಗಿದೆ, ತಿರ್ಗಿ ಅದನ್ನು ಕೂಡ ಅಕ್ಸೆಪ್ಟ್ ಮೂವ್ ನೆಕ್ಸ್ಟ್ ಕೊಟ್ಟರೆ ಅಕ್ಸೆಪ್ಟ್ ಆಗುತ್ತೆ, ತಿರ್ಗಿ ಅಕ್ಸೆಪ್ಟ್ ಚೇಂಜ್ ಅಂದರೆ ಅಕ್ಸೆಪ್ಟ್ ಚೇಂಜ್ ಆಗುತ್ತೆ. ಸಪೋಸ್ ಫಾರ್ ಎಕ್ಸಾಂಪಲ್ ನಾನು ಸೆಲೆಕ್ಟ್ ಮಾಡಿದ್ದೀನಿ, ಸೆಲೆಕ್ಟ್ ಮಾಡಿದ್ದೀನಿ, ಇವಾಗ ಅಕ್ಸೆಪ್ಟ್ ಆಲ್ ಚೇಂಜಸ್ ಇನ್ ಡಾಕ್ಯುಮೆಂಟ್ಸ್ ನೋಡಿ, ಎಲ್ಲ ಚೇಂಜಸ್ಸು ಅಕ್ಸೆಪ್ಟ್ ಮಾಡಿದ್ದೀವಿ ನೋಡಿ, ಕಮೆಂಟ್ ನಾರ್ಮಲ್ ಇದೆ. ಮತ್ತು ಅದು ಬಿಟ್ಟರೆ ನೋಡಿ, ಫಾರ್ಮ್ಯಾಟೆಡ್ ಆಗಿರೋದು ಮತ್ತು ಡಿಲೀಟ್ ಆಗಿರೋದು ಅದು ಕೂಡ ಅಕ್ಸೆಪ್ಟ್ ಆಗಿದೆ ಅಂತ ಅರ್ಥ. ಕಮೆಂಟ್ ನಾರ್ಮಲಾಗಿ ನಾವು ಹಾಕಿರೋದು ಕಮೆಂಟು, ಟ್ರ್ಯಾಕ್ ಚೇಂಜಸ್ಸಲ್ಲಿ ಆಗಿರೋದಲ್ಲ ನೋಡಿ, ರಿಜೆಕ್ಟ್ ಕೊಟ್ಟರೆ ಏನು ಕಮೆಂಟ್ ಇದೆ ಅದು ರಿಜೆಕ್ಟ್ ಆಗೋಗಿದೆ. ಈ ರೀತಿ ನೀವು ರಿಜೆಕ್ಟ್ ಕೊಟ್ಟರೆ ರಿಜೆಕ್ಟ್ ಆಗುತ್ತೆ, ಅಕ್ಸೆಪ್ಟ್ ಕೊಟ್ಟರೆ ಅಕ್ಸೆಪ್ಟ್ ಆಗುತ್ತೆ, ಈ ರೀತಿ ವರ್ಕ್ ಆಗುತ್ತೆ ಇದು ನೋಡಿ. ರಿಜೆಕ್ಟ್ ಆ್ಯಂಡ್ ಮೂವ್ ನೆಕ್ಸ್ಟ್ ನೋಡಿ, ರಿಜೆಕ್ಟ್ ಚೇಂಜ್. ಈ ರೀತಿ ನೀವು ರಿಜೆಕ್ಟ್ ಕೂಡ ಮಾಡ್ಬೋದು, ಈ ಅಕ್ಸೆಪ್ಟ್ ಕೂಡ ಮಾಡ್ಬೋದು. ನೀವು ನೆಕ್ಸ್ಟ್ ಹೋದರೆ ಇವಾಗ ನೋಡಿ, ಕಮೆಂಟ್ ಇರುತ್ತಲ್ಲ ಪ್ರೀವಿಯಸ್, ಸಪೋಸ್ ಈ ಕಮೆಂಟ್ ಇರುತ್ತಲ್ಲ, ಈ ಕಮೆಂಟ್ನ ಪ್ರೀವಿಯಸ್ಸು ನೆಕ್ಸ್ಟ್ ಹೋಗು ನೋಡಿ. ಸಪೋಸ್ ಪ್ರೀವಿಯಸ್ ನೆಕ್ಸ್ಟ್ ಹೋದರೆ ನೆಕ್ಸ್ಟ್ ಕಮೆಂಟ್ಗೆ ಹೋಗುತ್ತೆ ನೋಡಿ. ನೆಕ್ಸ್ಟ್ ಇದು ಡಿಲೀಟ್ ಆಗಿರೋದು, ಅದು ನೆಕ್ಸ್ಟ್ ಕಮೆಂಟ್ ಆಗಿರೋದು, ಅದು ನೆಕ್ಸ್ಟ್ ಫಾರ್ಮ್ಯಾಟ್ ಆಗಿರೋ, ಅದ್ರ ನೆಕ್ಸ್ಟ್ ತಿರುಗಿ ಕಮೆಂಟ್ ಆಗಿರೋ. ಪ್ರೀವಿಯಸ್ ಅಂದರೆ ತಿರುಗಿ ಉಲ್ಟಾ, ನಿಮ್ಗೆ ಯಾವ್ದಾರು ಚೇಂಜಸ್ ಆಗಿದೆಯಲ್ಲ ಆ ಚೇಂಜಸ್ ಪ್ರತಿಯೊಂದು ಫ್ರೆಂಡ್ ಹೋಗಿ ಪ್ರೀವಿಯಸ್ ನೆಕ್ಸ್ಟ್ ಆಗುತ್ತೆ, ತಿರ್ಗಾ ಚೇಂಜಸ್ ಆಗುತ್ತೆ. ಅಕ್ಸೆಪ್ಟ್ ಕೊಟ್ಟರೆ ಎಲ್ಲ ಅಕ್ಸೆಪ್ಟ್. ಸಪೋಸ್ ನಾವು ಡಿಲೀಟ್ ಮಾಡಿರೋದು ಅಕ್ಸೆಪ್ಟ್ ಮಾಡಿದ್ದೀವಿ, ಫಾರ್ಮ್ಯಾಟ್ ಆಗಿರೋದು ಅಕ್ಸೆಪ್ಟ್ ಮಾಡಿದ್ದೀವಿ, ಅದು ಬಿಟ್ಟು ಇನ್ನು ಕಾಮೆಂಟ್ಸ್ ಅವೆಲ್ಲ ನಾರ್ಮಲು, ಕಮೆಂಟ್ಸ್ ನಾವು ಕೊಟ್ಟಿದ್ದೀವಿ ಅದನ್ನು ಕೂಡ ಅಕ್ಸೆಪ್ಟ್ ಮಾಡಿದ್ದೀವಿ. ಅಕ್ಸೆಪ್ಟ್ ಮಾಡಿದರೆ ಜಸ್ಟ್ ಕಮೆಂಟ್ ಹಾಗೆ ಇರುತ್ತೆ, ಈ ರೀತಿ ನಾವು ಕಮೆಂಟ್ ಮಾಡಿದ್ದೀವಿ ಅಂತ. ಟ್ರ್ಯಾಕ್ ಚೇಂಜಸ್ಸಲ್ಲಿ ಏನು ಮಾಡಿದರೆ ಅದನ್ನು ನೀವು ಅಕ್ಸೆಪ್ಟು ರಿಜೆಕ್ಟ್ ಮಾಡೋದು ನಿಮ್ಮ ಕೈಯಲ್ಲಿದೆ. ಸಪೋಸ್ ಅಕ್ಸೆಪ್ಟ್ ಮಾಡಿದ್ರೆ ಇರುತ್ತೆ, ರಿಜೆಕ್ಟ್ ಮಾಡಿದ್ರೆ ಹೋಗುತ್ತೆ ಅಷ್ಟೇ. ರಿಜೆಕ್ಟ್ ಮಾಡಿದ್ರೆ ಪ್ರೀವಿಯಸ್ ಏನಿರುತ್ತೋ ಅದು ಬಂದುಬಿಡುತ್ತೆ ಅಷ್ಟೇ. ಅಕ್ಸೆಪ್ಟು ರಿಜೆಕ್ಟು ಕಾನ್ಸೆಪ್ಟ್ ಇಷ್ಟೇ. ನೀವು ಏನು ಟ್ರ್ಯಾಕ್ ಚೇಂಜಸ್ ಮಾಡೋದನ್ನು ಅಕ್ಸೆಪ್ಟ್ ಮಾಡೋದು, ಯಾವ ಟ್ರ್ಯಾಕ್ ಚೇಂಜ್ ಅದು ರಿಜೆಕ್ಟ್ ಮಾಡೋದನ್ನು ರಿಜೆಕ್ಟು ಅಕ್ಸೆಪ್ಟು ಅಂತ ಕರಿತೀವಿ. ಅದು ಪೂರ್ತಿ ಡೀಟೇಲ್ಸ್ ಇಲ್ಲಿದೆ. ಇವಾಗ ನೆಕ್ಸ್ಟು ನಿಮಗೆ ಫಾರ್ ಎಕ್ಸಾಂಪಲ್ ನಾನು ಇದನ್ನು ಸೇವ್ ಮಾಡ್ತಾ ಇದ್ದೀನಿ, ಕಂಪೇರ್ ಅನ್ನೋದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಫಾರ್ ಎಕ್ಸಾಂಪಲ್ ನಾನು ಇದು ಸೇವ್ ಮಾಡ್ತಾ ಇದ್ದೀನಿ, ನೋಡ್ಬೋದು ನೋಡಿ, ಇದು ಇದೊಂದಕ್ಕಿಂತ ಇದನ್ನೇ ತಿರ್ಗಾ ಒಂದಂತ ಸೇವ್, ಎರಡು ಸೇವ್ ಮಾಡಿದ್ದೀನಿ ಇದನ್ನು, ಇದು ಮತ್ತು ಇನ್ನೊಂದು, ಇದನ್ನೇ ಇನ್ನೊಂದಕ್ಕಿಂತ ಎರಡಕ್ಕಿಂತ ಸೇವ್ ಮಾಡಿದ್ದೀನಿ. ಕಂಪೇರ್ ಮಾಡ್ತೀನಿ ನೋಡಿ, ನಾರ್ಮಲಾಗಿ ಕೆಳಗಡೆಗೆ ಹೋದರೆ ಆನ್ ದಿ ಇನ್ಸರ್ಟ್ ಟ್ಯಾಬ್ ಅಂತ ಎರಡಿದೆ ನೋಡಿ, ಆನ್ ದಿ ಇನ್ಸರ್ಟ್ ಟ್ಯಾಬ್ ಡ್ಯಾಶ್ ಒನ್ನು, ಆನ್ ದಿ ಇನ್ಸರ್ಟ್ ಟ್ಯಾಬ್, ಆನ್ ದಿ ಇನ್ಸರ್ಟ್ ಟ್ಯಾಬ್ ಡ್ಯಾಶ್ ಒನ್ಗೆ ನಾನು ಕಂಪೇರ್ ಮಾಡಬೇಕು. ಇವಾಗ ಕೆಳಗಡೆ ಹೋದರೆ ಓಕೆ ಮಾಡ್ರೆ, ಎಸ್ ಕೊಟ್ಟರೆ ನೋಡಿ ಏನು ಡಿಫ್ರೆನ್ಸ್ ಇಲ್ಲ ಅಂತ. ವಿ ಫೌಂಡ್ ಎನಿ ಏನು ಡಿಫ್ರೆನ್ಸ್ ಅವ್ರು ಫೈಂಡ್ ಔಟ್ ಮಾಡಿಲ್ಲ, ಎರಡು ಸೇಮ್ ಡಾಕ್ಯುಮೆಂಟ್ಸ್ ಅಲ್ಲ. ಸಪೋಸ್ ನಾನು ಇದೇನೋ ಟೈಪ್ ಮಾಡ್ತೀನಿ ನೋಡ್ಕೊಳ್ಳಿ ನೋಡಿ, ಜಸ್ಟ್ ಇಷ್ಟು ಟೈಪ್ ಮಾಡಿದ್ದೀನಿ, ನಾನು ಸೇವ್ ಮಾಡ್ತೀನಿ. ಸೇವ್ ಮಾಡಿದೆ, ಸೇವ್ ಮಾಡಿದ ತಕ್ಷಣ ತಿರುಗಿ ಇವಾಗ ಕಂಪೇರ್ ಮಾಡೋಣ ನೋಡಿ. ಕಂಪೇರ್ಗೆ ಹೋಗ್ತೀನಿ, ಕಂಪೇರ್ಗೆ ಹೋದರೆ ಇವಾಗ ಇದನ್ನು ಈ ಡಾಕ್ಯುಮೆಂಟ್ ಸೆಲೆಕ್ಟ್ ಮಾಡ್ಕೊತೀನಿ, ಇನ್ಸರ್ಟ್ ಟ್ಯಾಬು, ಇನ್ಸರ್ಟ್ ಟ್ಯಾಬ್ ಓಕೆ ಎಸ್. ನೋಡ್ಬೋದು ಇವಾಗ ನೀವು ಕಂಪೇರ್ ಡಾಕ್ಯುಮೆಂಟ್ಸು ಮತ್ತು ಒರಿಜಿನಲ್ ಡಾಕ್ಯುಮೆಂಟ್ಸು ಮತ್ತು ರಿವೈಸ್ಡ್ ಡಾಕ್ಯುಮೆಂಟ್ಸು. ನಿಮಗೆ ಅದು ಕೊಟ್ಟಿದ ತಕ್ಷಣ ಕಂಪೇರ್ ಕೊಟ್ಟಿರ್ತೀನಿ, ಒರಿಜಿನಲ್ ಡಾಕ್ಯುಮೆಂಟ್ ಮೇಲಿರೋದು, ಕೆಳಗಡೆ ಇರೋದು ರಿವೈಸ್ಡ್ ಡಾಕ್ಯುಮೆಂಟ್ಸು, ಇಲ್ಲಿ ಕಂಪೇರ್ಡ್ ಡಾಕ್ಯುಮೆಂಟ್ಸು. ನಾ ಇದನ್ನು ಕಂಪೇರ್ ಮಾಡ್ತಾ ಇದ್ದೀವಿ, ಇದು ಒರಿಜಿನಲ್ಲು, ಇದು ರಿವೈಸು. ರಿವೈಸ್ಡು ಮತ್ತು ಕಂಪೇರ್ಡ್ ಎರಡು ಒಂದೇ, ಈ ರೀತಿ ವರ್ಕ್ ಆಗುತ್ತೆ. ಕಂಪೇರ್ ಮಾಡಿರೋದು ಡಾಕ್ಯುಮೆಂಟು, ರಿವೈಸ್ ಮಾಡಿರೋ ಡಾಕ್ಯುಮೆಂಟು, ಮತ್ತು ಇದು ಒರಿಜಿನಲ್ ಡಾಕ್ಯುಮೆಂಟ್, ಈ ರೀತಿ ನೋಡಿ. ಇದು ಇದು ನೆಕ್ಸ್ಟ್ ಸೋರ್ಸ್ ಟೈಪು, ಇದನ್ನೇ ನೀವು ಕಂಪೇರ್ ಮಾಡಿದ್ರಲ್ಲ ಅದರದ್ದೇ ಇದು. ಇದು ಕಂಪೇರ್ ಡಾಕ್ಯುಮೆಂಟು, ಇದು ಒರಿಜಿನಲ್ ಡಾಕ್ಯುಮೆಂಟು, ಇದು ಕಂಪೇರ್ ಡಾಕ್ಯುಮೆಂಟು, ರಿವೈಸ್ ಇವೆರಡು ಒಂದೇ, ರಿವೈಸ್ ಮಾಡಿರೋ ಡಾಕ್ಯುಮೆಂಟು. ಇದು ಕಂಪೇರ್ ಡಾಕ್ಯುಮೆಂಟು ಎರಡು ಮೂರು ತೋರಿಸುತ್ತೆ, ಒರಿಜಿನಲ್ ಡಾಕ್ಯುಮೆಂಟು, ರಿವೈಸ್ ಡಾಕ್ಯುಮೆಂಟು, ಕಂಪೇರ್ ಡಾಕ್ಯುಮೆಂಟು, ಈ ಮೂರು ತೋರಿಸ್ತಿದೆ. ಒರಿಜಿನಲ್ ಅಂದರೆ ನಾರ್ಮಲ್ ಒರಿಜಿನಲ್, ರಿವೈಸ್ ಅಂದರೆ ರಿವೈಸ್, ಹೈಡ್ ಅಂದರೆ ಎಲ್ಲ ಹೈಡ್ ಆಗುತ್ತೆ ಇಷ್ಟೇ. ಈ ರೀತಿ ನೀವು ಹೈಡ್ ಸೋರ್ಸ್ ಅಂತ ಕೊಟ್ಟಿದೆ, ಹೈಡ್ ಸೋರ್ಸ್ ಕೂಡ ನೀವು ಹೈಡ್ ಮಾಡ್ಕೋಬೋದು. ಈ ಥರ ನೀವು ಇದನ್ನು ಕ್ಲೋಸ್ ಮಾಡಿದ್ರೆ ಈ ರೀತಿ ನಿಮ್ಮ ಕಂಪೇರ್ ಡಾಕ್ಯುಮೆಂಟು, ಸೋರ್ಸ್ ಡಾಕ್ಯುಮೆಂಟ್ ಈ ರೀತಿ ವರ್ಕ್ ಆಗುತ್ತೆ. ಮತ್ತು ನೆಕ್ಸ್ಟು ಪ್ರೊಟೆಕ್ಟ್ ಡಾಕ್ಯುಮೆಂಟು, ಈ ಡಾಕ್ಯುಮೆಂಟ್ನ ನಾವು ಪ್ರೊಟೆಕ್ಟ್ ಮಾಡೋದು ಹೇಗೆ? ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ಹೋಗ್ತೀನಿ, ರಿಸ್ಟ್ರಿಕ್ಟ್ ಫಾರ್ಮ್ಯಾಟಿಂಗ್ ಫಾರ್ ಎಡಿಟಿಂಗ್, ಇದನ್ನು ಬ್ರೇಕ್ ಕ್ಲಿಕ್ ಮಾಡಿದ್ರೆ ಇವಾಗ ಲಿಸ್ಟ್ ದ ಫಾರ್ಮ್ಯಾಟಿಂಗ್ ಸೆಲೆಕ್ಷನ್ ಆಫ್ ಸ್ಟೈಲ್ಸ್, ಫಾರ್ಮ್ಯಾಟ್ನ ನೀವು ಇದು ಮಾಡಬೇಕಾ, ಫಾರ್ಮ್ಯಾಟ್ ಮಾಡಬೇಕಾ, ಮತ್ತು ಅಲೋ ಟೈಪ್ಸ್ ಆಫ್ ಎಡಿಟಿಂಗ್ ದ ಡಾಕ್ಯುಮೆಂಟ್, ಮತ್ತು ಚೇಂಜಸ್ ಮಾಡಬೇಕಾ, ಈ ರೀತಿ. ಸೊ ಫಾರ್ ಎಕ್ಸಾಂಪಲ್ ನಾನು ಒಂದು ಟಿಕ್ ಮಾಡಿದ್ದೀನಲ್ಲ, ಅಲೋ ನಾನು ಏನು ಕರ್ಸರ್ ಇಟ್ಟಿದ್ದೀನೋ ಅದ್ರ ಮೇಲ್ಗಡೆ ನೀವು ಏನೇ ಚೇಂಜಸ್ ಮಾಡಿದ್ರೂ ಅದು ಚೇಂಜ್ ಆಗೋಲ್ಲ. ನಾನು ಎರಡು ಮಾಡಿದ್ದೀನಿ, ಫಾರ್ಮ್ಯಾಟು ಚೇಂಜ್ ಆಗೋಲ್ಲ, ಪ್ಲಸ್ ನಾನು ಏನೇ ಚೇಂಜ್ ಮಾಡಿದ್ರು ಚೇಂಜ್ ಆಗೋಲ್ಲ. ಇವಾಗ ನಾನು ಕರ್ಸರ್ ಇದ್ದೀನಿ, ಕರ್ಸಲ್ ಆದಮೇಲೆ ನಿಮ್ಗೆ ಏನೇ ಚೇಂಜ್ ಮಾಡಿದ್ರೆ ಚೇಂಜ್ ಆಗುತ್ತೆ. ಕರ್ಸರ್ ಒಳಗಡೆ ಇದೆಯಲ್ವಾ ಡಾಕ್ಯುಮೆಂಟ್ಸು, ವರ್ಡ್ಸು, ಅದು ನೀವು ಚೇಂಜ್ ಆಗೋಲ್ಲ. ಫಾರ್ ಎಕ್ಸಾಂಪಲ್ ನಾನು ಕರ್ಸರ್ ಆದಮೇಲೆ ಇವಾಗ ಟೈಪ್ ಮಾಡ್ತೀನಿ ನೋಡಿ,
ಈ ಚೇಂಜಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಏನೇನು ಇಲ್ಲಿ ಟೈಪ್ ಮಾಡೋಕ್ಕೆ ಹೋದರೆ ಟೈಪ್ ಮಾಡೋಕ್ಕಾಗಲ್ಲ, ನಾನು ಟೈಪ್ ಮಾಡಿದ್ರು ಅಲ್ಲಿ ನಿಮ್ಗೆ ಡಿಸ್ಪ್ಲೇ ಆಗ್ತಿಲ್ಲ ಆ್ಯಕ್ಚುಲಿ. ಈ ರೀತಿ ನಿಮಗೆ ನೀವು ಫಾರ್ಮೇಟು ಕೂಡ ಮಾಡೋಕ್ಕಾಗಲ್ಲ. ಫಾರ್ಮೇಟ್ ಅಂದರೆ ಬೋಲ್ಡ್ ಲೆಟರಲ್ಲೋ ಇದ್ರೆ ಯಾವುದನ್ನ ಇಟ್ಯಾಲಿಕ್ ಲೆಟರಲ್ಲೋ ಏನೇನೋ ಒಂದು ಚೇಂಜಸ್ ಮಾಡಬೇಕು ಅಂದರೆ ಫಾರ್ಮೇಟ್ ಮಾಡೋಕ್ಕಾಗಲ್ಲ ಅದು. ಅದಕ್ಕೆ ನೀವು ಸ್ಟಾಪ್ ಪ್ರೊಟೆಕ್ಷನ್ ಕೊಟ್ಟು ಪಾಸ್ವರ್ಡ್ ಹಾಕಿದ್ರೆ ನೋಡಿ ಇವಾಗ ಚೇಂಜಸ್ ಮಾಡ್ಕೋಬೋದು. ಪ್ರೊಟೆಕ್ಷನ್ ಕೊಟ್ಟಿಲ್ವಲ್ಲ, ಇದು ಎಸ್ ಕೊಟ್ಟಿದ್ದೀನಿ ಇವಾಗ. ಜಸ್ಟ್ ಫಾರ್ಮೆಟಿಂಗ್ ಎಸ್ ಅಂತ ಕೊಟ್ಟಿದ್ದೀನಿ ನೋಡಿ. ಜಸ್ಟ್ ಫಾರ್ಮೆಟಿಂಗ್ ಅಂದರೆ ನಾವು ಬೋರ್ಡ್ ಲೆಟರ್ ಆಗಲಿ ಇಟಾರಿಕ್ ಲೆಟರ್ ಆಗಲಿ ನಾವು ಮಾಡೋಕ್ಕಾಗಲ್ಲ. ಮತ್ತು ನಮ್ಮ ಚೇಂಜಸ್ ಇರುತ್ತಲ್ವ, ಫಾರ್ ಎಕ್ಸಾಂಪಲ್ ನಾನು ಇದು ಲೆಟರ್ ಚೇಂಜಸ್ಸು ನೋಡಿ, ಎಲ್ಲಿಗೋದ್ರೆ ನೋಡಿ ಇಷ್ಟು ಇಷ್ಟು ಬ್ಲ್ಯಾಕ್ ಆಗಿದೆ. ನೀವು ಏನು ಚೇಂಜ್ ಮಾಡೋಕ್ಕಾಗಲ್ಲ, ನೀವು ಏನೇನು ಬ್ಲ್ಯಾಕ್ ಆಗಿದೆ ನೋಡಿ, ಪ್ರತಿಯೊಂದು ಬ್ಲ್ಯಾಕ್ ಆಗಿದೆ. ನಿಮಗೆ ಹೋಮ್ ಟ್ಯಾಬಲ್ಲಿ ಅದು ನಂಬರ್ಸಿಂಗ್ ಹೋದರೆ ಪ್ರತಿಯೊಂದು ಬ್ಲ್ಯಾಕ್ ಆಗಿದೆ. ಅಲ್ಲೇನು ನೀವು ಚೇಂಜಸ್ ಮಾಡೋಕ್ಕಲ್ಲ, ಸ್ಟಾಪ್ ಪ್ರೊಟೆಕ್ಷನ್ ಕೊಟ್ಟರೆ ಸ್ಟಾಪ್ ಆಗೋಗುತ್ತೆ ಅದು ಕೂಡ. ಈ ರೀತಿ ನಿಮಗೆ ಫಾರ್ಮೇಟಿಂಗ್ ಸೋರ್ಸ್ ಆಗುತ್ತೆ, ರಿಸ್ಟ್ರಿಕ್ಟ್ ಫಾರ್ಮೇಟಿಂಗ್, ಮತ್ತು ಇದು ಪ್ರೊಟೆಕ್ಟ್ ಆಗುತ್ತೆ ಡಾಕ್ಯುಮೆಂಟು. ಈ ರೀತಿ ಪ್ರೊಟೆಕ್ಟ್ ಡಾಕ್ಯುಮೆಂಟ್ ಬೇಡ ಅಂದರೆ ಈ ಥರ ನೀವು ಬ್ಯಾಕ್ ಬಂದುಬಿಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಫಾರ್ಮೇಟಿಂಗ್ ತೆಗೆದಾಕ್ತೀನಿ, ಅಲೋ ಒಂದಕ್ಕೆ ಕೊಟ್ಟರೆ ನೀವು ಕರ್ಸರ್ ಮಾತ್ರ ಮುಗುತ್ತೆ, ಫಾರ್ಮೇಟಿಂಗ್ ಮಾಡ್ಕೋಬೋದು ನೀವು. ಆ ರೀತಿ ವರ್ಕ್ ಆಗುತ್ತೆ. ಇಷ್ಟೇ ಫ್ರೆಂಡ್ಸ್, ಇದೇ ರೀತಿ ಟೂ ಗೋಟೆಕ್ ಅನ್ನು ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋಗಾಗಿ ನೋಟಿಫಿಕೇಷನ್ ಬೆಲ್ ಐಕಾನ್ ಒತ್ತಿ. ಇಂಥದ್ದೇ ವೀಡಿಯೋ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನಾನು ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್ ಬಾಯ್.